ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾಸ್ ಕನ್ನಡ ವ್ಲಾಗ್ಸ್. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇವತ್ತು ನಾವೆಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಹೇಳ್ತಿದ್ದೆ ಅಲ್ವಾ, ನಮ್ಮೂರಲ್ಲಿ ನಿರ್ವಾಣ ಸ್ವಾಮಿ ಕೆಂಡ ನಡೆಯುತ್ತೆ ಅಂತ ಹೇಳಿ, ಜಾತ್ರೆ ನಡೆಯುತ್ತೆ ಅಂತ, ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಯಾರ್ಯಾರೆಲ್ಲ ಹೋಗ್ತೀವಿ ಅಂತೇಳಿ ನಿಮಗೂ ತೋರಿಸ್ತೀನಿ, ಜೊತೆಗೆ ಜಾತ್ರೆ ಹೇಗಿತ್ತು ಅಂತೇಳಿ ನಿಮ್ಮದನ್ನು ಶೇರ್ ಮಾಡ್ಕೊತೀನಿ, ನಿಮಗೂ ತೋರಿಸ್ತೀನಿ. ಎಲ್ಲರೂ ನೋಡೋದಕ್ಕೆ ರೆಡಿಯಾಗಿದ್ದೀರಾ? ಹೇಳ್ತಿದ್ದೆ ಅಲ್ವಾ, ಟ್ಯೂಸ್ಡೇ ನಮ್ಮೂರಲ್ಲಿ ನಿರ್ವಾಣ ಸ್ವಾಮಿ ಕೆಂಡ ಅಂಥೇಳಿ, ಅಂದರೆ ಜಾತ್ರೆ ಮತ್ತು ಕೆಂಡ ಇರುತ್ತೆ. ಇವತ್ತು ನಾವು ಹೋಗೋಣ ಅಂತ ಹೊರಟಿದ್ದೀವಿ, ಅದು ಆಗೋದು 1:30 ಮಧ್ಯಾಹ್ನ. ಅದಕ್ಕೆ ನಾವು ಹೋಗಲಿಲ್ಲ ಅಂತ ಹೇಳಿದ್ರು, ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ಗಂಜಲ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ, ಮಾಡಬೇಕು ಈಗ. ಅದಕ್ಕೋಸ್ಕರನೇ ಮನೆಯೆಲ್ಲ ಒರೆಸೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೀನಿ, ಮಧ್ಯಾಹ್ನ ಹೋಗಬೇಕು. ನೋಡ್ತಿರ್ಬೋದು ನಾನು ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ದೆ, ಟೈಮ್ ಇವಾಗ 11:38 ಆಗಿದೆ. ಕ್ಲಿಪ್ಪಿಂಗ್ ಏನೂ ಆ್ಯಡ್ ಮಾಡಿಲ್ಲ, ಯಾಕೆ ಅಂತ ಹೇಳಿದ್ರೆ ನಿಮಗೂ ಬೋರ್ ಆಗ್ಬೋದು, ಒಂದು ರೀಸನ್ಗೋಸ್ಕರ ಆ್ಯಡ್ ಮಾಡಿಲ್ಲ ಅಷ್ಟೇ. ಇನ್ನೂ ಹೋಗೋದು ಕೆಂಡಕ್ಕೆ ಯಾವಾಗ ಹೋಗೋದು ಅಂತ ಹೇಳಿದ್ರೆ 1 ಗಂಟೆಗೆ ಹೋಗ್ತೀವಿ, ಅಂದರೆ 1 ಗಂಟೆಗೆ ಹೊರಡ್ತೀವಿ ಇಲ್ಲಿಂದ. ನಿಮಗೂ ತೋರಿಸ್ತೀನಿ ಇಲ್ಲೆಲ್ಲ, ಓಕೆನಾ? ನೋಡ್ತಿದ್ದೀರಾ, ನಾನು ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ನಾನು ರೆಡಿಯಾಗಿದ್ದೆಲ್ಲ ಆಯಿತು, ಇನ್ನೇನು ಹೊರಡಬೇಕು. ಔಟ್ಫಿಟ್ ಈ ಥರ ಇದೆ, ಒಂದು ಸಿಂಪಲಾಗಿ ಟಾಪು ಮತ್ತು ಲೆಗ್ಗಿನ್ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮನೆಯಿಂದ ನಾನು ಮತ್ತು ನಮ್ಮಮ್ಮ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಈಗ ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋಗಿ ಅವರನ್ನು ಕರ್ಕೊಂಡು ಹೋಗಬೇಕು. ಯಾರ್ಯಾರೆಲ್ಲ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮಕ್ಕ, ನಾನು, ಮತ್ತು ನಮ್ಮ ಅಕ್ಕನ ಪಾಪು, ಮತ್ತು ನಮ್ಮ ಆಂಟಿ ಮಗಳು. ನಮ್ಮ ದೊಡ್ಡಪ್ಪ ಡೈರೆಕ್ಟಾಗಿ ಅಲ್ಲಿಗೆ ಬಂದಿತ್ತು. ಹೋಗ್ತಾ ಇದ್ದೀವಿ, ನೀವು ನೋಡ್ತಿರ್ಬೋದು ಎಷ್ಟು ಗಾಡಿಗಳು ಬರ್ತಿದೆ ನೋಡಿ, ತುಂಬ ತುಂಬ ಜನ ಬಂದಿದ್ದರು. ಇಲ್ಲಿ ನೋಡ್ತಿದ್ದೀರಾ, ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ದೇವರು ಕೆಂಡದ ಹತ್ರ ಅಲ್ಲಿಗೆ ಬರೋದು. ಇದು ನಿರ್ವಾಣ ಸ್ವಾಮಿ ಗದ್ದಿಗೆ ಅಂತ ಕರೀತಾರೆ, ಅದಿರೋದು ಊರಿಂದ ಆಚೆ, ಅದು ನಿರ್ವಾಣ ಸ್ವಾಮಿ ಮಠ ಅಂತಲೂ ಇದೆ ದೇವಸ್ಥಾನ, ಅದು ಊರು ಒಳಗಡೆನೇ ಇದೆ. ಕೆಂಡ ನಡೆಯೋದು ಊರಿಂದ ಆಚೆ ಇರುವಂಥ ನಿರ್ವಾಣ ಸ್ವಾಮಿ ಗದ್ದಿಗೆ ಅಂತ ಏನು ಕರೀತಾರೆ ಅಲ್ಲಿ. ನೋಡ್ತಿದ್ದೀರಾ, ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರು ಅಲ್ಲಿಗೆ ಬರುತ್ತೆ ಗದ್ದಿಗೆ ಹತ್ರ. ಈ ದೇವ್ರಿಗೂ ಸಹ ನಾವು ನಡ್ಕೊತೀವಿ, ಅಂದರೆ ನಮ್ಮ ಮುತ್ತಜ್ಜಿ ಏನಿದ್ರು, ನಮ್ಮ ಅಜ್ಜಿಯವರ ಅಮ್ಮ, ಅವ್ರ ಮನೆ ದೇವರಿದ್ದು, ನಾವು ಅಷ್ಟೇ ಹೋಗ್ತೀವಿ ಅಂದರೆ ನಡ್ಕೊತೀವಿ. ತುಂಬ ಅಂದರೆ ತುಂಬ ಅಷ್ಟಿತ್ತು ದೇವರು ಅಂತಲೇ ಹೇಳ್ಬೋದು. ನಾವು ಈ ಜಾತ್ರೆಗೆ ಹೋದ್ರೂ ಅಷ್ಟೇ, ಅಥವಾ ಹೋಗೋಕ್ಕಾಗಲಿಲ್ಲ ಅಂದ್ರೂ ಅಷ್ಟೇ, ಮನೆಯೆಲ್ಲ ಕ್ಲೀನ್ ಮಾಡಿ ಗಂಜಲ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಗೆ ಹೆಂಗೆ ಬೇಕು ಹಂಗೆಲ್ಲ ಹೋಗುವಾಗಿಲ್ಲ, ಅದಕ್ಕೋಸ್ಕರ. ನೋಡ್ತಿದ್ದೀರಾ, ಎಲ್ಲರೂ ಗದ್ದಿಗೆ ಹತ್ರ ಬಂದು ಹಾಯ್ ಮಾಡಿ ಅಂತ ಹೇಳ್ತಿದ್ದೀನಿ. ನಮ್ಮಕ್ಕ ಮಾತ್ರ ಸಿನ್ಸಿಯರಾಗಿ ಹಾಯ್ ಮಾಡ್ತಿದೆ. ತುಂಬ ಬಿಸಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಇದು ಹೋದ ತಕ್ಷಣ ಬಂದಿರೋ ಜನಗಳಿಗೆಲ್ಲ ಮಜ್ಜಿಗೆ ಕೊಟ್ಟಿರ್ತಾರೆ. ನಮ್ಮಕ್ಕ ಮೊದಲು ಇಷ್ಟೆಲ್ಲ ಕಾಮಿಡಿ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಇವಾಗ ಏನು ಅಂತ ಗೊತ್ತಿಲ್ಲ, ಅಕ್ಕ ಕಾಮಿಡಿ ಮಾಡುತ್ತೆ. ಅಲ್ಲಿ ಹೋಗೈತಿ, ಹಾಕಿಸ್ಕೊಂಬರಕ್ ಹೋಗೈತಿ. ವಜ್ರದಲ್ಲಿದೆ, ವಜ್ರದಲ್ಲಿ ಜಾತ್ರೆ ನಡೆದಾಗ 5 ಜನ ಯಾರೋ ಕಳ್ಳರು ಕಟ್ ಮಾಡ್ಕೊಂಡು ಹೋಗಿದ್ರಂತೆ, ಅದಕ್ಕೆ ಪೊಲೀಸ್ ನಿಂತ್ಕೊಂಡು ಅದನ್ನೇ ಹೇಳ್ತಿದ್ರು. ಸೈಡ್ ಬಾರ ಮಂಚೂರು, ಇಲ್ಲೇ ಕೆಂಡ ನಡೆಯೋದು, ಅದಕ್ಕೋಸ್ಕರ ನೋಡಿ ಎಲ್ಲ ರೆಡಿ ಮಾಡಿದಾರಾಗಲೇ. ತುಂಬ ಅಂದರೆ ತುಂಬ ಜನ ಬಂದಿದ್ದರು. ನೋಡ್ತಿದ್ದೀರಾ, ಎಷ್ಟೊಂದು ಅಂಗಡಿಗಳು ಸಹ ಹಾಕ್ಕೊಂಡಿದ್ರು. ಈಗ ನಾವೆಲ್ಲರೂ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿ ದೇವಸ್ಥಾನದ ಹತ್ರ ಭಜನೆ ಮಾಡ್ತಿದ್ದಾರೆ. ದೇವರು ಗಂಗಸ್ಥಾನಕ್ಕೆ ಹೋಗಿದೆ ಅಲ್ವಾ, ಅದಕ್ಕೋಸ್ಕರ ಮುಂದಗಡೆ ಗೇಟ್ ಮಾತ್ರ ಹಾಕಿದ್ದಾರೆ, ಯಾಕೆಂದರೆ ಒಡವೆ ಎಲ್ಲ ಹಾಕಿರ್ತಾರೆ ಅಲ್ವಾ, ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಮುಂದೆ ಕೂತ್ಕೊಂಡು ಭಜನೆ ಮಾಡ್ತಿದ್ದಾರೆ. ನೋಡಿ, ಒಂದು ಚಿಕ್ಕ ಹುಡುಗ ಇದೆ, ಚೆನ್ನಾಗಿ ಗಾಡಿ ಹೇಳ್ತಿದೆ ಅಂತ ಕೇಳಿಸ್ಕೊಂಡು.
ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು. ಈಗ ಕೆಲವೊಬ್ಬರಿಗೆ ದೆವ್ವ ಹಾಕ್ಕೊಂಡಿರುತ್ತೆ ಅಥವಾ ಮಾಟಮಂತ್ರ ಈ ಥರ ಏನಾದರೂ ಇರುತ್ತೆ ಅಲ್ವಾ, ಜಾಸ್ತಿ ಈ ದೇವರಿಗೆ ನಡ್ಕೊತಾರೆ. ಇಲ್ಲೇ ಬಸವಣ್ಣನ ದೇವಸ್ಥಾನ ಅಂತಲೂ ಸಹ ಇದೆ. ಏನು ಇದು ಅಂತ ಹೇಳಿದ್ರೆ, ಈ ದೇವರು ಏನು ನಿರ್ವಾಣ ಸ್ವಾಮಿ ದೇವರು ಇದೆ, ಅದಕ್ಕೆ ಬಸವ ಬಿಟ್ಟಿರ್ತಾರೆ ಅಲ್ವಾ. ಆ ಕೆಲವೊಂದು ಬಸವಣ್ಣಗಳು ಏನಿರುತ್ತೆ ಅದೆಲ್ಲ ತೀರೋದ್ಮೇಲೆ ಇಲ್ಲಿ ಅದನ್ನು ಸಂಸ್ಕಾರ ಮಾಡಿರ್ತಾರೆ, ಅದನ್ನೇ ಒಂದು ದೇವಸ್ಥಾನದ ಥರ ಕಟ್ಟಿಸಿದ್ದಾರೆ. ಹಾಗೆ ಈ ದೇವ್ರದ್ದು ಕೆಲವೊಂದು ಪವಾಡಗಳು ಸಹ ಇದೆ, ಈಗಲೂ ನಡೀತಿದೆ. ಬಟ್ ಕೆಲವರು ನಂಬ್ತಾರೋ ಇದೋ ಗೊತ್ತಿಲ್ಲ, ಬಟ್ ನಾವಂತೂ ನಂಬ್ತೀವಿ. ಯಾಕೆ ಅಂತ ಹೇಳಿದ್ರೆ, ಕಾಲ ಎಷ್ಟೇ ಮುಂದುವರಲಿ, ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು, ದೇವರು ಒಂದು ರೂಪದಲ್ಲಿ ಇದ್ದಾನೆ ಅನ್ನೋದಂತೂ ಸತ್ಯ ಅಲ್ವಾ. ಅದನ್ನು ಮುಂದೆ ಕೆಲವೊಬ್ಬರ ಹತ್ರ ಹೇಳಿಸ್ತೀನಿ ನೋಡಿರುವಂತೆ. ಪ್ರತಿ ಸೋಮವಾರ ರಾತ್ರಿ 12 ಗಂಟೆಗೆ ಮುಗಿಸ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡೋಣ. ಈ ರೀತಿ ಜಾತ್ರೆಗೆ ಹೋದಾಗ ನೆಮೊರಿಗೋಸ್ಕರ ಅದು ಏನಾದ್ರು ತೊಗೊಂಡ್ಬರ್ಬೇಕಲ್ವಾ, ಅದಕ್ಕೋಸ್ಕರ ಕ್ಲಿಪ್ ತೊಗೊಂಡೋಗೋಣ ಇಲ್ಲ ಏನಾದರೂ ತೊಗೊಳೋಣ ಅಂತ ಸುಮ್ಮನೆ ನೋಡ್ತಿದ್ವಿ. ಮಂಜೋಕ ಏನ್ ತಂತಿದ್ಯಾ? ಅಲ್ಲಿ ಕೂತಿರೋರೆಲ್ಲ ಕೂತಿದಾರಲ್ವ ಆಂಟಿಗಳು, ಅವರೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಏನು ಬೆಳೆದ್ವಿ ಏರಿಯಾ ಅಂತ ಹೇಳ್ತಿದ್ವಿಲ್ಲ ನಮ್ಮ ತಾತನ ಮನೆ ಹತ್ರ, ಅಲ್ಲಿನವರೆಲ್ಲ ಅವ್ರು ಎಷ್ಟೇನಾಯಿತು ಅಂತ ಹೇಳಿ ಮಾತಾಡಿಸ್ತಿದ್ರು. ಕೂತ್ಕೊಂಡು ಎಲ್ಲರೂ ಮಾತಾಡ್ತಿದ್ವಿ. ಜೊತೆಗೆ ಇಲ್ಲಿ ನೋಡ್ತಿದ್ದೀರಾ ಎಷ್ಟೊಂದು ಜನ ಬರ್ತಿದ್ದಾರೆ ಅಲ್ವಾ, ಸುಮಾರು 7-8 ಸಾವಿರ ಜನ ಬಂದಿದ್ರು ಅಂದ್ಕೊತೀನಿ. ಅವರೆಲ್ರಿಗೂ ಇಲ್ಲಿ ಪ್ರಸಾದನ ತಯಾರು ಮಾಡ್ತಿದ್ದಾರೆ, ಟೊಮೆಟೊ ಬಾತು ಮತ್ತು ಪೊಂಗಲ್ ಮಾಡ್ತಿದ್ರು. ಇಲ್ಲೊಬ್ಬರು ಆಂಟಿ ಕೂತಿದ್ದಾರೆ ಅಲ್ವಾ, ಅವ್ರ ಹೆಸರು ಲಕ್ಷ್ಮೀ ಆಂಟಿ ಅಂತ, ನಮ್ಮ ತಾತನ ಮನೆ ಹತ್ರ ಇದ್ದಾರೆ ಅಂತ ಹೇಳಿದೆ ಅಲ್ವಾ. ಇವ್ರ ಹಸ್ಬೆಂಡೇ ದುರ್ಗನ್ ತಾತ ಅಂತ ಇದ್ದರು, ಅವರೇ ಇಲ್ಲಿ ಪ್ರತಿ ಸೋಮವಾರ ಅಡುಗೆ ಮಾಡ್ತಿದ್ದು. ಬಟ್ ಅವ್ರು ಇವಾಗಿಲ್ಲ, ಇವಾಗ ಇವ್ರ ಅಳಿಯ ಆ ಕೆಲಸ ಅಂದರೆ ಅಡುಗೆ ಇಟ್ಕೊಂಡ್ರೆ ಆ ಕೆಲಸ ಮಾಡ್ತಿದ್ದಾರೆ. ಇವಾಗಲೂ ವಾರ ವಾರ ಅಡುಗೆ ಮಾಡ್ತಾರ? ನಿಲ್ಸಿಲ್ಲ ಅಲ್ವಾ? ಹ್ಞೂ, ರೇವಣ್ಣ ಅಂಕಲು. ಹ್ಞೂ, ಸೋಮ ಸೋಮವಾರ. ಹ್ಞೂ ಆಂಟಿ, ಮತ್ತೆ ಹೆಂಗ ಗೊತ್ತಾ ಇಲ್ಲೇನೋ, ಅದೇ ಇಲ್ಲಿ ಏನೋ ಗಂಟೆ ಶಬ್ದ ಕೇಳಿಸ್ದಾಗ, ಸುಮ್ಮನೆ ನಂಗೆ ಕೇಳ್ತೀನಿ, ಗಂಟೆ ಶಬ್ದ ಕೇಳಿಸ್ದಾಗ ಅಲ್ಲಿ ಪೂಜೆ ಮಾಡ್ತಾರೆ ಅಂತಾರಲ್ಲ. ಹ್ಞೂ ಹ್ಞೂ, ಇಲ್ಲಿ ಕೇಳಿಸುತ್ತಾ? ಹ್ಞೂ, ಅದೇ ಅವಾಗ ಅಲ್ಲಿ ಬಂದು ಮಾಡ್ತಾರೆ. ಹ್ಞೂ, ಅಲ್ಲಿ ಮಠ ಇದ್ರಲ್ಲಿ ಮಠದಲ್ಲಿ ನಿನ್ನಂತರು ಭಕ್ತಾದಿಗಳು ಎಲ್ಲ ಅಡುಗೆ ಮಾಡ್ತಾ ಬರ್ತಾರೆ, ಚಿತ್ರಾನ್ನ. ಅದೇ 12 ಗಂಟೆಗೆ ಎಲ್ಲರಿಗೂ ಕೊಡ್ತಾರೆ ಪ್ಲೇಟ್. ಬರ್ತಾರೆ ಗೋಬಿ ಮುಂದಿರ್ತೀವಿ ನಾವು, ಅಂತ ಪ್ಲೇಟ್ ಕೊಡ್ತಂದು ಎಲ್ಲರಿಗೂ ಕೊಡ್ತಾರೆ. ಅದೆಲ್ಲ ಆದ್ಮೇಲೆ 12 12:30 ಇಲ್ಲೆಲ್ಲ ಶಬ್ದ ಅವ್ರಿಗೆ ಕೇಳುತ್ತೆ, ನಮಗೆ ಕೇಳಲ್ಲ. ಅವಾಗ ಪೂಜೆ ಇಲ್ಲಿ ಒಟ್ಟು ಶಬ್ದ ಕೇಳಿಸುತ್ತೆ ಅಲ್ವಾ? ಹ್ಞೂ, ಅವಾಗ ಮಾಡ್ತಾರೆ. ವಾರ ಬರ್ತೀವಿ. ಹ್ಞೂ, ಎಲ್ಲರೂ ಅಲ್ಲಿ ಬಿಸ್ತು ಅಂತ ಹೇಳಿ ಕೂತಿದ್ರು. ಹೋಗಿ ಎಲ್ಲಿ ನಾನು ಮತ್ತೆ ನಮ್ಮ ಆಂಟಿ ಮಕ್ಕಳು ನಾನು ವಿಡಿಯೋ ಮಾಡ್ಬೇಕು ಅಂದೆ, ಅದಕ್ಕೋಸ್ಕರ ಇಬ್ರು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಿದ್ದೀವಿ. ನೋಡ್ತಿದ್ದಾರಲ್ವಾ ಕೆಂಡನೆಲ್ಲ ಇದು ಮಾಡ್ತಿದ್ದಾರೆ, ಈಗ ದೇವ್ರು ಬರುತ್ತೆ ಅಂತ ಹೇಳಿ ಎಷ್ಟು ಹೋಗಿ ಹೋಗ್ತಿದೆ. ಜೊತೆಗೆ ಸೈಡಲ್ಲಿ ಏನು ಕೆಂಡ ಹಾಕಿರೋದಕ್ಕೆ ತುಂಬ ಮಣ್ಣೆಲ್ಲ ಬಿಸಿ ಬಿಸಿ ಇರುತ್ತೆ ಅಲ್ವಾ, ಅಲ್ಲೆಲ್ಲ ನೀರು ಸಹ ಹಾಕ್ತಿದ್ದಾರೆ. ಇಲ್ಲಿ ಏನು ಕೆಂಡ ಹಾಕಿದ್ದಾರೆ, ಅಲ್ಲಿಗೆ ಬಂದು ಪೂಜೆ ಮಾಡಿ ಮತ್ತು ಅಲ್ಲಿರೋ ಕೆಂಡನ ತೊಗೊಂಡೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಾರೆ. ಅದೆಲ್ಲ ಆದಮೇಲೆ ದೇವ್ರುಗಳು ಬಂದು ಆ ಕೆಂಡನ ತುಳಿಯುವಂಥದ್ದು ನೋಡ್ತಿದ್ದೀರಲ್ವಾ, ಪೂಜೆ ಮಾಡ್ತಿದ್ದಾರೆ ಇವಾಗ ಅಲ್ಲಿ.
ಈಗ ಏನು ಜಾತ್ರೆ ನಡೀತಿದೆ ನಿಲ್ವಣ್ ಸ್ವಾಮಿ ದೇವ್ರದು, ಆ ದೇವ್ರಿಗೆ ಏಳು ಗಾಳಿಗಳ ಗಂಡ ಅಂತಲೂ ಸಹ ಕರೀತಾರೆ. ಯಾಕೆ ಅಂತ ಹೇಳಿ ರೀಸನ್ ಏನು, ಅದಕ್ಕೆ ಏನು ಕರೀತಾರೆ ಏಳು ಗಾಳಿಗಳ ಗಂಡ ಅಂಥೇಳಿ, ತುಂಬ ವಯಸ್ಸಾಗಿರೋರ ಹತ್ರ ಕೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗನ್ನು ನಾನು ನಿಮಗೆ ಯಾವುದಾದ್ರೂ ಬೇರೆ ವಿಡಿಯೋನಲ್ಲಿ ಹಾಕ್ತೀನಿ ನೋಡೋರಂತೆ. ಹಾಗೆ ಈ ದೇವಸ್ಥಾನ ಇರೋದು ಊರಿಂದ ಆಚೆ ಅಲ್ವಾ, ಬೆಟ್ಟ ಗುಡ್ಡಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನೋಡ್ತಿದ್ದೀರಾ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ನನ್ನ ಜೊತೆಗೆ ಇಲ್ಲಿ ಕೆಂಡ ತೊಳೆಯೋದನ್ನು ನೋಡೋದಕ್ಕೆ ಹುಡುಗರೆಲ್ಲ ಮರ ಹತ್ತಿ ಕೂತಿದ್ದಾರೆ ನೋಡ್ತಿದ್ದೀರಾ. ನೋಡಿ ಈ ರೀತಿ ಅಲಂಕಾರ ಮಾಡಿದ್ರು ಜಾತ್ರೆ ದಿನ, ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನೋಡೋದಕ್ಕೆ. ಈ ರೀತಿ ನಮ್ಮ ಊರ ಹಬ್ಬಗಳಲ್ಲಿ ನಾವು ಭಾಗವಹಿಸೋದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದು ಮೆಮೊರೀಸ್ ಅಲ್ವಾ. ಈ ದೇವರು ಯಾವುದು ಅಂತ ಹೇಳಿದ್ರೆ ಯಲ್ಲಮ್ಮ ದೇವಿ ಅಂತ, ನಮ್ಮೂರ ಗ್ರಾಮ ದೇವತೆ. ನೋಡ್ತೀರಲ್ವಾ ಜಾತ್ರೆಗೆ ಎಲ್ಲ ದೇವ್ರುಗಳು ಬಂದಿದೆ, ಅಂದರೆ ಯಲ್ಲಮ್ಮ ದೇವ್ರು ಬಂದಿದೆ, ಮತ್ತು ದುರ್ಗಮ್ಮ, ಮತ್ತು ಬೇಲ್ಕೆರಮ್ಮ ಅಂತ ಕರೀತಾರೆ, ಅಂದರೆ ಬೇಲ್ಕೆರೆ ಕೆಂಪಮ್ಮ ಅಂತ ಕರೀತಾರೆ. ಹಿಂಗೆ ಹೇಳಿದೆ ಅಲ್ವಾ ಕೆಲವೊಂದು ಹೆಣ್ಣು ದೇವ್ರುಗಳು ಹೆಸರು ಹೇಳಿದೆ ಅಲ್ವಾ, ಆ ದೇವ್ರುಗಳೆಲ್ಲ ಈಗ ಜಾತ್ರೆ ನಡೀತಿದೆ ಅಲ್ವಾ ನಿಮ್ಮ ಸ್ವಾಮಿ ನಿಮ್ಮ ಸ್ವಾಮಿದು, ಆ ದೇವ್ರಿಗೆ ಎಲ್ಲ ತಂಗಿದಿರಾಗಬೇಕಂತೆ. ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೇಳಿಸ್ಕೊಳ್ಳೋಕ್ಕೆ. ದೇವ್ರಿಗೂ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇರ್ತಾರೆ ಅಲ್ವಾ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ದೇವ್ರುಗಳಿಗೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಲಂಕಾರ ಮಾಡಿದ್ದಾರೆ. ಒಂದು ಥರ ಮಾಡಿರು, ಒಂದು ದೇವರಿಗೆ ಮಾಡಿರುವಂಥ ಅಲಂಕಾರ ಇನ್ನೊಂದು ದೇವ್ರಿಗೆ ಮಾಡಿಲ್ಲ ನೋಡಿ. ಇದನ್ನೆಲ್ಲ ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ, ಮನಸ್ಸಿಗೂ ಸಹ ತುಂಬ ಪಾಸಿಟಿವ್ ಎನರ್ಜಿ ಅಂತ ಅನಿಸುತ್ತೆ. ಒಂದು ಮೆಮೊರಿ ಏನು ಅಂತ ಹೇಳಿದ್ರೆ, ನಾವು ಚಿಕ್ಕವರಿದ್ದಾಗ ಪ್ರತಿ ಸೋಮವಾರನೂ ಮಧ್ಯಾಹ್ನ ಇಲ್ಲಿ ಗದ್ದಿಗೆ ಹತ್ರ ಹೋಗ್ತಿದ್ವಿ, ಏನು ವೆಹಿಕಲ್ಸ್ ಎಲ್ಲ ಏನು ಹೋಗ್ತಿರಲಿಲ್ಲ, ನಡ್ಕೊಂಡು ಹೋಗ್ತಿದ್ವಿ, ನಡ್ಕೊಂಡು ಬರ್ತಿದ್ವಿ. ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂತ ನಿಜವಾಗ್ಲೂ, ಒಂಥರ ಪಿಕ್ನಿಕ್ ಥರ ಇರೋದು. ಅಂದರೆ ಪ್ರತಿ ಸೋಮವಾರ ಅಂತ ಹೇಳಿದ್ರೆ ಏನು ಈ ರೀತಿ ದಸರಾ ರಜಾ ಅಥವಾ ಬೇಸಿಗೆ ರಜೆ ಇರ್ತಿತ್ತು ಆ ಟೈಮಲ್ಲಿ ಹೋಗ್ತಿದ್ವಿ. ನೋಡಿ ಎಲ್ಲ ಕೆಂಡ ಎಲ್ಲ ಮುಗಿದ ತಕ್ಷಣ ಇದ್ದ ಜನಗಳೆಲ್ಲ ಹೆಂಗೆ ಒಂದೊಂದು ಕಡೆ ಚಲ್ಲ ಪಿಲ್ಲಿ ಆಗಿ ಹೋಗ್ಬಿಟ್ರು. ಊಟದ ಹತ್ರವೂ ಅಷ್ಟೇ ತುಂಬ ಅಂದರೆ ತುಂಬ ರಶ್ ಇತ್ತು. ನೋಡ್ತಿದ್ದೀರಾ ನಾವು ಊಟ ಮಾಡಬೇಕಾದ್ರೆ ಆಗಲೇ ಟೈಮು 3:30 ಆಗಿತ್ತು, ಜೊತೆಗೆ ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ದೇವ್ರನ್ನ ಹಿಂಗೆ ಕೆಂಡ ಎಲ್ಲ ಮುಗಿದ್ಮೇಲೆ ಈ ರೀತಿ ಅಲ್ಲೊಂದು ಟೈಲ್ಸಲ್ಲಿ ಒಂದು ದೊಡ್ಡದಾಗಿ ದೇವ್ರನ್ನ ಕೂರ್ಸೋಕ್ಕೆ ಅಂತ ಮಾಡಿದ್ದಾರೆ. ಅಲ್ಲಿ ಎಲ್ಲ ದೇವ್ರಿಗೂ ಕೂರಿಸಿದ್ದಾರೆ, ಇಲ್ಲಿ ಪೂಜೆ ಮಾಡಿಸೋರೆಲ್ಲ ಬಂದು ಪೂಜೆ ಮಾಡಿಸ್ಬೋದು. ನಾವು ಅಷ್ಟೇ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನಿಂತಿದ್ವಿ.
ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಲಾಸ್ಟಲ್ಲಿ ಮನೆಗೆ ಹೋಗೋ ಟೈಮಲ್ಲಿ ನಮ್ಮ ದೊಡ್ಡಪ್ಪ ಜ್ಯೂಸ್ ಕುಡಿಯೋಣ ಬರ್ರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕರ್ಕೊಂಡೋಯ್ತು. ಎಲ್ಲರೂ ಇಲ್ಲಿ ಕಬ್ಬಿನ ಹಾಲಿತ್ತು ಕುಡ್ಕೊಂಡು ನಿಂತಿದ್ದೀವಿ. ಜಾತ್ರೆ ಎಲ್ಲ ಮುಗೀತಲ್ವಾ, ನೋಡಿ ಎಲ್ಲ ಜನಗಳು ಮನೆಗೆ ಹೋಗ್ತಿದ್ದಾರೆ, ನಾವು ಅಷ್ಟೇ ಹೊರಟ್ವಿ. ನಮ್ಮೂರ ಜಾತ್ರೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನೋಡಿದ್ರಿ ಅಲ್ವಾ, ಈಗ ತಾನೇ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಜಾತ್ರೆ ಎಲ್ಲ ಹೇಗಾಯಿತು ಅಂತೇಳಿ ನೀವು ನೋಡಿದ್ರಿ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.